ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ತುಂಬನೇ ಕ್ರಿಸ್ಪಿ ಆಗಿರುವಂಥ ಹಾಗೆ ಟೇಸ್ಟಿ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡಿದೆ ಮೊದಲಿಗೆ ನಾನು ಇಲ್ಲಿ ಅರ್ಧ ಕಪ್ ಆಗುವಷ್ಟು ದೊಣ್ಣೆ ಮೆಣಸಿನಕಾಯನ್ನ ಸೇರಿಸ್ತಾ ಇದ್ದೀನಿ, ಈರುಳ್ಳಿ, ನಂತರ ಸ್ವೀಟ್ ಕಾರ್ನ್ ಕೂಡ ಸೇರಿಸ್ತಾ ಇದ್ದೀನಿ, ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಒಂದು ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ 2 ಚಮಚದಷ್ಟು ಮೆಯೋನೀಸನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಮೆಯೋನೀಸ್ ಇಲ್ಲ ಅಂದರೆ ನೀವು ಮೊಸರು ಕೂಡ ಸೇರಿಸ್ಕೋಬೋದು, ಗಟ್ಟಿ ಮೊಸರು. 1 ಚಮಚದಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾವು ಇದನ್ನು ಸೈಡ್ಗಿಡೋಣ ಫ್ರೆಂಡ್ಸ್. ನಂತರ ನಾನಿಲ್ಲಿ 2 ಚಮಚದಷ್ಟು ಬೆಣ್ಣೆಯನ್ನು ತಗೋತಾ ಇದ್ದೀನಿ. ಇದಕ್ಕೆ ಇಲ್ಲಿ ಆರಿಗಿನೋ ಕೂಡ ನಾನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು 1/2 ಚಮಚ ಅಥವಾ 1 ಚಮಚದಷ್ಟು ಆರಿಗಿನೋ ಇಲ್ಲಿ ಸೇರಿಸಿದ್ದೀನಿ. ನಂತರ ಇಲ್ಲಿ 1/2 ಚಮಚದಷ್ಟು ಬೆಳ್ಳುಳ್ಳಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಇದು ಬಿಸಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ನಿಮ್ಮ ಹತ್ರ ನಿಮ್ಮ ಬೆಳ್ಳುಳ್ಳಿ ಪೌಡರ್ ಇಲ್ಲ ಅಂದರೆ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು. ನಂತರ ನಾನಿಲ್ಲಿ 4 ಚಮಚದಷ್ಟು ಮೆಯೋನೀಸನ್ನು ತಗೊಂಡಿದ್ದೀನಿ. ಇದಕ್ಕೆ ಇಲ್ಲಿ ಹಸಿಮೆಣಸಿನಕಾಯಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕೂಡ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸನ್ನು ಮಾಡ್ತಾ ಇದ್ದೀನಿ. ಈ ಸ್ನ್ಯಾಕ್ಸನ್ನು ನೀವೇನಾದರೂ ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿದರೆ ಸಾಕು, ಪ್ರತಿ ಸತಿ ನಿಮಗೆ ಇದೇ ರೀತಿ ಟಿಫಿನ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಮಾಡಿ ಅಂತ ಮಕ್ಕಳು ಕೇಳ್ತಾನೆ ಇರ್ತಾರೆ, ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು. ಈಗ ನಾನಿಲ್ಲಿ ನಾರ್ಮಲ್ ಬ್ರೆಡನ್ನು ತಗೊಂಡಿದ್ದೀನಿ, ಇದನ್ನ ಸ್ವಲ್ಪನೇ ಲಟ್ಟಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ಒಂದು ಪ್ಯಾನ್ಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ತರಕಾರಿಯನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಯಾವ ಇಷ್ಟ ತರಕಾರಿ ಇರುತ್ತಲ್ಲ ಜಾಸ್ತಿ, ಆ ತರಕಾರಿಯನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು. ಕೇವಲ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು, ಜಾಸ್ತಿ ಫ್ರೈ ಕೂಡ ಮಾಡ್ಕೋಬಾರ್ದು ಫ್ರೆಂಡ್ಸ್ ಇದು. ನಂತರ ನಾನಿಲ್ಲಿ ಲಟ್ಟಿಸಿಟ್ಟಿರುವಂಥ ಬ್ರೆಡ್ಡನ್ನು ತಗೊಂಡು ಇದ್ರ ಮೇಲ್ಗಡೆ ಬೆಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಮೆಯೋನೀಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆದಷ್ಟು ಮೆಯೋನೀಸನ್ನು ಜಾಸ್ತಿ ಹಚ್ಕೊಳ್ಳಿ, ತುಂಬನೇ ಟೇಸ್ಟಿಯಾಗಿ ಅನಿಸುತ್ತೆ. ತರಕಾರಿಯನ್ನು ಕೂಡ ಸೇರಿಸಿ ನಂತರ ಇದ್ರ ಮೇಲ್ಗಡೆ ನಾನು ಚೀಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಚೀಸ್ ಇಲ್ಲ ಅಥವಾ ಚೀಸ್ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಒಂದು ಸಣ್ಣದಾಗಿರುವಂಥ ಸ್ಟಿಕ್ಕನ್ನು ಇದಕ್ಕೆ ಜಾಯಿಂಟ್ ಮಾಡಬೇಕು. ಈ ರೀತಿ ಜಾಯಿಂಟ್ ಮಾಡೋದ್ರಿಂದ ಇದು ಓಪನ್ ಆಗೋದಿಲ್ಲ. ಮೇಲ್ಗಡೆ ಮತ್ತೆ ನಾನು ಬೆಣ್ಣೆಯನ್ನು ಹಚ್ಚಿಬಿಟ್ಟು ಎಲ್ಲವನ್ನು ಈ ರೀತಿ ಪ್ಲೇಟ್ಗೆ ಸೈಡ್ ಬಿಡ್ತಾ ಇದ್ದೀನಿ. ನಿಮಗೆ ತಿನ್ನೋಕೆ ಚೀಸ್ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈ ಚೀಸನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ನಂತರ ನಾನು ಒಂದು ಸಿಲ್ವರ್ ಕಲರ್ ಪೇಪರನ್ನು ತಗೊಂಡಿದ್ದೀನಿ. ಆ ಪೇಪರನ್ನು ಪ್ಯಾನ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಬೆಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನಾವು ಯಾಕೆ ಮಾಡಬೇಕಪ್ಪ ಅಂದರೆ, ಸೊ ಇದು ಈ ರೀತಿ ಮಾಡೋದ್ರಿಂದ ಓವನ್ದಲ್ಲಿ ಕುಕ್ ಮಾಡ್ಕೋತೀವಲ್ಲ ಅದೇ ರೀತಿ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ತಳ ಕೂಡ ಹಿಡ್ಕೋದಿಲ್ಲ. ಸೊ ಇಲ್ಲಪ್ಪ ನಿಮ್ಮ ಹತ್ರ ಸಿಲ್ವರ್ ಕಲರ್ ಪೇಪರ್ ಅಂದರೆ ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಬಟರ್ ಪೇಪರ್ ಇಲ್ಲ ಅಂದರೂ ಕೂಡ ನೀವು ಹಾಗೆ ಪ್ಯಾನ್ ಮೇಲೆ ನಾವು ಬ್ರೆಡ್ ಎಲ್ಲ ಟೋಸ್ಟ್ ಮಾಡ್ಕೋತೀವಲ್ಲ ಅದೇ ರೀತಿ ಕೂಡ ನೀವು ಇದನ್ನು ಟೋಸ್ಟಾಗಿ ಮಾಡ್ಕೋಬೋದು, ತುಂಬನೇ ಕ್ರಿಸ್ಪಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.